ಹಾಯ್ ಫ್ರೆಂಡ್ಸ್ ಹೇಗಿದ್ರೆಲ್ಲರೂ ಇವತ್ತಿನ ವಿಡಿಯೋದಲ್ಲಿ ಒಂದು ವೇಳೆ ಮಿಸ್ಕ್ಯಾರೇಜ್ ಇದ್ದರೆ ಅಥವಾ ಗರ್ಭಪಾತ ಆಗ್ತಾ ಇದ್ರೆ ಯಾವೆಲ್ಲ ಸಿಂಪ್ಟಮ್ಸ್ಗಳು ಪ್ರಮುಖವಾಗಿ ಕಾಣಿಸ್ಕೊಳ್ತವೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ಯಾರೆಲ್ಲ ಪ್ರೆಗ್ನೆಂಟ್ ಆಗ್ತಾರೆ ಅಂಥವರಿಗೆ ಎಲ್ಲರಿಗೂ ಮಿಸ್ಕ್ಯಾರೇಜ್ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಕೆಲವೇ ಕೆಲವು ಕಂಡೀಷನಲ್ಲಿ ಈ ರೀತಿ ಆಗುವಂಥ ಸಾಧ್ಯತೆಗಳಿವೆ ಹಾಗಾಗಿ ಇದರಲ್ಲಿ ಯಾವುದಾದ್ರೂ ಒಂದು ಲಕ್ಷಣ ಏನಾದರೂ ನಿಮಗೆ ಕಾಣಿಸ್ಕೊಂಡ್ರೆ ನೀವು ಯಾವುದೇ ರೀತಿಯ ನಿರ್ಲಕ್ಷ್ಯ ಮಾಡಿದ್ರೆ ತಕ್ಷಣ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸ್ಬೇಕು ಅನ್ನೋದೇ ಇದರ ಉದ್ದೇಶ ಆಗಿದೆ ಹಾಗಾಗಿ ಇದ್ರ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡಿ ಜಸ್ಟ್ ಇದು ನಿಮ್ಮ ಜನರಲ್ ನಾಲೆಡ್ಜಿಗೋಸ್ಕರ ಇರಲಿ ಅಂತ ಹೇಳಿ ಹೇಳ್ತಾ ಇದ್ದೀನಿ ಮೊದಲಿನ ಲಕ್ಷಣ ಒಂದು ವೇಳೆ ಮಿಸ್ಕ್ಯಾರೇಜ್ ಆಗ್ತಾ ಇದೆ ಅಂತ ಹೇಳಿದರೆ ಆಗಿ ಕೆಳ ಹೊಟ್ಟೆಯಲ್ಲಿ ನೋವು ಕಾಣಿಸ್ಕೊಳುತ್ತೆ ಅದರ ಜೊತೆಗೆ ಸೆಳೆತ ಕಾಣಿಸ್ಕೊಳುತ್ತೆ ಸೆಕೆಂಡ್ ಒನ್ ಹೆವಿ ಬ್ಲೀಡಿಂಗ್ ಕಾಣಿಸ್ಕೊಳುತ್ತೆ ಅಥವಾ ಸ್ಪಾಟಿಂಗ್ ಕಾಣಿಸ್ಕೊಳ್ಬೋದು ಕ್ಲಾಟ್ ಥರ ಹೋಗ್ಬೋದು ಅಥವಾ ಟಿಶ್ಯೂ ಥರನೂ ಹೋಗ್ಬೋದು ಇದರ ಕಲ್ಲರು ಈ ಒಂದು ಬ್ಲೀಡಿಂಗ್ನ ಕಲ್ಲರು ತುಂಬ ಡಾರ್ಕ್ ಆಗು ಕಾಣಿಸ್ಕೊಳ್ಬೋದು ಅಥವಾ ಬ್ರೌನಿಷ್ ಕಲರಲ್ಲೂ ಕಾಣಿಸ್ಕೊಳ್ಬೋದು ಅಥವಾ ಫ್ಲೂಯಿಡ್ ಥರ ಡಿಸ್ಚಾರ್ಜ್ ಹೋಗ್ಬೋದು ಮಿಸ್ಕ್ಯಾರೇಜ್ ಆಗ್ತಾ ಇದ್ರೆ ಮಾರ್ನಿಂಗ್ ಸಿಂಪ್ಟಮ್ಸ್ ಅಂದರೆ ಇದು ಮಾರ್ನಿಂಗಲ್ಲಿ ಮಾತ್ರ ಕಾಣಿಸ್ಕೊಳ್ಳೋದಿಲ್ಲ ಹೋಲ್ ಡೇಲಿ ಯಾವಾಗ ಬೇಕಾದರೂ ಕಾಣಿಸ್ಕೊಳ್ಬೋದು ಲೈಕ್ ನಾಸಿಯಾ ವಾಮಿಟಿಂಗ್ ಮತ್ತೆ ಬ್ರೆಸ್ಟಲ್ಲಿ ಕಾಣಿಸ್ಕೊಳ್ಳುವಂಥ ಚೇಂಜಸ್ ಪೇನ್ ಟೆಂಡರ್ನೆಸ್ ಇವೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಸಿವಿಯರಾಗಿ ಬ್ಯಾಕ್ ಪೇನ್ ಕಾಣಿಸ್ಕೊಳುತ್ತೆ ಎಕ್ಸ್ಪೆಷಲಿ ಲೋವರ್ ಬ್ಯಾಕ್ ಪೇನ್ ಕಾಣಿಸ್ಕೊಳುತ್ತೆ ಇದ್ದಕ್ಕಿದ್ದಂಗೆ ವೆಯ್ಟ್ ಲಾಸ್ ಆಗ್ತಾ ಹೋಗುತ್ತೆ ತುಂಬಾ ಸುಸ್ತು ಕಾಣಿಸ್ಕೊಳುತ್ತೆ ಯಾವುದೇ ಒಂದು ಕೆಲಸ ಮಾಡಿದ್ರೂ ತುಂಬನೇ ಸುಸ್ತು ಕಾಣಿಸ್ಕೊಳುತ್ತೆ ಏನು ಕೆಲಸ ಮಾಡಲಿಕ್ಕೂ ಶಕ್ತಿ ಇಲ್ದಂಗೆ ಆಗುತ್ತೆ ಆವಾಗವಾಗ ರಿಪೀಟಾಗಿ ಬ್ಲೀಡಿಂಗ್ ಕಾಣಿಸ್ಕೊಳ್ಬೋದು ಇವಾಗ ಕಾಣಿಸ್ಕೊಂಡ್ರೆ ನಾಳೆ ಬ್ಲೀಡಿಂಗ್ ಕಾಣಿಸ್ಕೊಳ್ಬೋದು ಅಥವಾ ನಾಡಿದ್ದು ಈ ರೀತಿ ಬಿಟ್ಟು ಬಿಟ್ಟು ಬ್ಲೀಡಿಂಗ್ ಕಾಣಿಸ್ಕೊಳ್ಬೋದು ಜ್ವರ ಕಾಣಿಸ್ಕೊಳ್ಬೋದು ಬೆವರ್ಬೋದು ಎದೆಬಡಿತ ಜಾಸ್ತಿ ಆಗ್ಬೋದು ಉಸಿರಾಟಕ್ಕೂ ಸಮಸ್ಯೆ ಆಗ್ಬೋದು ಇದರ ಜೊತೆಗೆ ಯುರಿನ್ ಇನ್ಫೆಕ್ಷನು ಆಗ್ಬೋದು ಅಥವಾ ವಜನಲ್ ಇನ್ಫೆಕ್ಷನು ಕೂಡ ಆಗ್ಬೋದು ಇದರಲ್ಲಿ ಯಾವುದಾದ್ರೂ ಒಂದು ಲಕ್ಷಣ ಕಂಡು ಬಂದರೂ ತಕ್ಷಣ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸ್ಬೇಕು ಸಾಮಾನ್ಯವಾಗಿ ಪ್ರೆಗ್ನೆನ್ಸಿಯಲ್ಲಿ ಕೆಲವರಿಗೆ ಯಾವುದೇ ರೀತಿಯ ಲಕ್ಷಣಗಳು ಕಾಣದೆ ಪೀರಿಯಡ್ ಮಿಸ್ ಆದಾಗ ಟೆಸ್ಟ್ ಮಾಡಿದಾಗಲೇ ಮಾತ್ರ ಅವರಿಗೆ ಗೊತ್ತಾಗುತ್ತೆ ಅವರು ಪ್ರೆಗ್ನೆಂಟ್ ಇದ್ದಾರೆ ಅಂತ ಹೇಳಿ ಇನ್ನು ಕೆಲವರಿಗೆ ಕೆಲವೇ ಕೆಲವು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಇನ್ನು ಕೆಲವರಿಗೆ ಕೆಲವು ಜಾಸ್ತಿ ಲಕ್ಷಣಗಳು ಕೂಡ ಕಾಣಿಸ್ಕೊಳ್ಬೋದು ಅದು ಸಾಮಾನ್ಯವಾಗಿ ನಾರ್ಮಲ್ ಪ್ರೆಗ್ನೆನ್ಸಿಯಲ್ಲಿ ಆಗುವಂಥ ಲಕ್ಷಣಗಳಿವೆ ಇದು ಬಿಟ್ಟು ಈ ಒಂದು ಲಕ್ಷಣಗಳಲ್ಲಿ ತುಂಬಾ ಏರುಪೇರು ಕಂಡ್ರೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿದ ಹಾಗೆ ಯಾವುದಾದ್ರೂ ಒಂದು ಲಕ್ಷಣ ಕಂಡು ಬಂದರೆ ನೆಗ್ಲೆಕ್ಟ್ ಮಾಡದೆ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅನ್ನೋದೇ ಈ ವಿಡಿಯೋದ ಉದ್ದೇಶ ಆಗಿದೆ ಇವತ್ತಿನ ವಿಡಿಯೋದಲ್ಲಿ ಒಂದು ವೇಳೆ ಮಿಸ್ಕ್ಯಾರೇಜ್ ಆಗ್ತಾ ಇದ್ದರೆ ಯಾವೆಲ್ಲ ಲಕ್ಷಣಗಳು ಪ್ರಮುಖವಾಗಿ ಕಾಣಿಸ್ಕೊಳ್ತವೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್